ನಾನು ಈ ಮಾತು ಯಾಕೆ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮೂರು ಈ ವರ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಸಾಂಸ್ಕೃತಿಕ ನಗರವಾಗಿ ಪಟ್ಟಣವಾಗಿ ಬೆಳೆದಿದೆ. ನಿಮ್ಗೆ ಗೊತ್ತದೆ, ಈ ಮಳೆ ಬರೋಕ್ಕಿಂತ ಮೊದಲು ಒಂದ್ ಸ್ವಲ್ಪ ದಿವಸ ನಮ್ಮೂರಲ್ಲಿ ಜಾನಪದ ಉತ್ಸವ ನಡೀತು, ಇಡೀ ಕರ್ನಾಟಕ ರಾಜ್ಯದ ಜಾನಪದ ಸಮ್ಮೇಳನ ನಡೀತು. ಅವಾಗ ಜಿಲ್ಲೆ ಜಿಲ್ಲೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳವೆ ಆ ಎಲ್ಲಾ ಜಿಲ್ಲೆಗಳಿಂದ ಜಾನಪದ ತಂಡಗಳು ಬಂದ್ಬಿಟ್ಟವ ಇಲ್ಲಿ, ತಮ್ಮ ಕುಣಿತವ ನಲಿತವ ಹಾಡ ತೋರಿಸ್ಬಿಟ್ಟು ಹೋದ್ರು. ನಮ್ಮೂರ್ ಜನ ಹುಚ್ಚೆದ್ದು ಕುಣಿದ್ರು. ನಾನ್ ನಿಮ್ಗೆ ಹೇಳ್ತೀನಿ, ಆ ಮಾಳದಲ್ಲಿ 20,000 ಜನ ಸೇರಿರೋ 30,000 ಜನ ಸೇರಿರೋ ಎಲ್ಲರೂ ಹುಚ್ಚೆದ್ದು ಕುಣಿದ್ರು. ಹಂಗೆ ಆ ಬಂಜಾರ ಕುಣಿತ, ಆ ಡೊಳ್ಳು ಕುಣಿತ, ಆ ನಂದಿ ಕುಣಿತಕ್ಕೆಲ್ಲ ಕುಣಿದ್ರು. ನಮ್ಮೂರಲ್ಲಿ ಹೇಳ್ತಾರಲ್ಲ, ಬುಗುರಿಗೊಂದ್ ಕುಣಿತ, ಚಾವಟಿಗೊಂದ್ ಕುಣಿತ, ಕೈ ಮೇಲೆ ಬುಗುರಿ ಬಂದ್ರೆ ಒಂದ್ ಕುಣಿತ, ತಲೆ ಮೇಲೆ ಬುಗುರಿ ಬಂದ್ರೆ ಒಂದ್ ಕುಣಿತ. ಅದಕ್ಕೆ ಹಂಗೆ ತಾನೇ, ಒಂದ್ ಚಾವಟಿಯಲ್ಲಿ ಬುಗುರಿ ಬಿಟ್ರೆ ಕುಣಿತಾರೆ. ಹಂಗೆ ನಮ್ಮೂರಲ್ಲಿ ಜನಪದ ಉತ್ಸವ ನಡೆದಾಗ ಎಲ್ಲರೂ ಕುಣಿದ್ರು. ನಾನ್ ನಿಮ್ಗೆ ಹೇಳ್ತೀನಿ, ಅಂತ ಊರು ನಮ್ಮ ಮಳವಳ್ಳಿ. ನಮ್ಮ ಮಳವಳ್ಳಿಗೆ ಇವಾಗ ಈ ವರ್ಷ ಮಂಡ್ಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬಂದ್ರೆ ನಮ್ಗೆ ಭಾರಿ ಭಾರಿ ಸಂತೋಷ ಆಗಿದೆ. ನಮ್ಮ ಅಣ್ಣವರು ಸನ್ಮಾನ್ಯ ಶ್ರೀ ನರೇಂದ್ರ ಸ್ವಾಮಿ ಅವರು ಈ ಊರಿಗೆ ಈ ಸಮ್ಮೇಳನ ಬರಬೇಕು ಅಂತ ಆಸೆ ಮಾಡಿದ್ರು. ಹಂಗೆ ನಮ್ಮ ಮಂಡ್ಯ ಸಾಹಿತಿಗಳು ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರು ಎಲ್ಲರೂ ಸೇರ್ಕೊಂಡವ ನಮ್ಮೂರಿಗೆ ಈ ಸಮ್ಮೇಳನ ಬರುವಂಗ್ ಮಾಡಿದ್ರೆ ನಿಮ್ಮೆಲ್ರಿಗೂ ನಾವು ವಂದಿಸ್ತೀವಿ. ನಿಮ್ಗೆಲ್ರಿಗೂ ನಮಸ್ಕಾರ. ನಾನ್ ನಿಮ್ಗೆ ಹೇಳ್ತೀನಿ, ನಮ್ಮೂರಲ್ಲಿ ಈ ಊರಲ್ಲಿಯೇ ಮಾದಪ್ಪ ಓಡಾಡಿರೋ ಊರಿದು, ಸಿದ್ದಪ್ಪಾಜಿ ಓಡಾಡಿರೋ ಊರು, ನಮ್ ದೊಡ್ಡತಾಯಮ್ಮ ಓಡಾಡಿರೋ ಊರು, ನಮ್ ಚೆನ್ನಾಜಮ್ಮ ಓಡಾಡಿರೋ ಊರಿದು. ಇಡೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದಕ್ಷಿಣ ಭಾರತದಲ್ಲಿ ಮಾದಪ್ಪನ ಧರ್ಮವನ್ನ ಕೊಟ್ಟಂತ ಊರು ಈ ನಮ್ಮ ಮಳವಳ್ಳಿ. ಮಳವಳ್ಳಿ ಜನ ಹಂಗೆ ಸುಮ್ಮನೆ ಈ ಊರಲ್ಲಿ ದೇಶದಲ್ಲಿ ಫೇಮಸ್ ಆಗಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಮಾದಪ್ಪ ನಮ್ಮ ಊರ್ ಜನರಿಗೆ ಪ್ರಪ್ರಥಮವಾಗಿ ದೊಡ್ಡಕೆರೆ ಮಾಡದಲ್ಲಂತೆ, ಹೊಲ ಮಾಡೋದೆಂಗೆ, ಗದ್ದೆ ಮಾಡೋದೆಂಗೆ ಅಂತ ಹೇಳ್ಕೊಟ್ಟದ್ದು. ನೀವು ನೀಲ್ಕಾರರ ಪದ್ಯವ ರಾತ್ರಿ ಎಲ್ಲ ಬೆಳಗಾನ ಕುಂತ್ಕೊಂಡಮ್ಮ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ, ಮಾದಪ್ಪ ಹೆಂಗೆ ನಮ್ಗೆ ಹೊಲ ಮಾಡೋದಲ್ಲಿ ನಮ್ಗೆ ಬೆಳೆ ಬೆಳೆಯೋದೆಂಗೆ, ಹೊಲ ಮಾಡೋದೆಂಗೆ, ನೀಗಲ್ ಮಾಡೋದೆಂಗೆ, ಏರ ಊಡೋದೆಂಗೆ ಅಂತ ಹೇಳ್ಕೊಟ್ನಂತೆ. ನಾವು ಅಕ್ಕಿಯೇ, ನಾವೆಲ್ಲ ಇಲ್ಲಿ ಮಳವಳ್ಳಿಲಿ ನಾವು ಯಾವ್ದೇ ದೇವ್ರನ್ನ ಪೂಜೆ ಮಾಡ್ಲಿ, ಯಾವ್ದೇ ಒಕ್ಕಲ್ನವ್ರ ಆಗಿದ್ರು, ನಾವೆಲ್ಲರೂ ಮಾದಪ್ಪನ ಒಂದ್ ನಿಂಕರ ನೆನೆಸ್ಕೊಂಡೆ ನಾವು ಮುಂದಿನ ಕೆಲಸ ಮಾಡ್ತೀನಿ. ಮಾದಪ್ಪ ಕೊಟ್ರೆ ಮಂತುಂಬ ಬಾಗಿವತ್ತೆ, ಮೂದೇವ್ ಕೊಟ್ರೆ ಮೂಲ್ಗೆಟ್ಟಿರುವಂತೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಮಳವಳ್ಳಿಗೆ ಭಾಗ್ಯ ಬಂದ್ಬಿಟ್ಟದೆ. ಮಾದಪ್ಪ ಕೊಟ್ಟಿರೋ ಭಾಗ್ಯದಂಗೆ ನಮ್ಮೂರಿಗೆ ಸಾಹಿತ್ಯ ಸಮ್ಮೇಳನ ಭಾಗ್ಯ ಬಂದದೆ. ನನಗೆ ಭಾರಿ ಭಾರಿ ಸಂತೋಷ ಆಗಿದೆ. ನಾವು ನೆನ್ನೆ ಬರುವ ಅನ್ಕೊಂಡಿದ್ದೋ, ನೆನ್ನೆ ಬರೋಕಾಗಿಲ್ಲ. ನಾವ್ ಹೆಂಗಂದ್ರೆ ಆಫೀಸ್ ಕೆಲಸ ಇತ್ತಂದ್ರೆ ಆಫೀಸ್ ಬಿಟ್ಟು ಬರುವುದಿಲ್ಲ. ಬೆಳಿಗ್ಗೆ ಬರುವ ಅನ್ಕೊಂಡ, ಇಲ್ಲಿ ಒಂದು 50 ಐಕ ಜಾಸ್ತಿ ಐಕಲ್ಲ, ಬರೀ 50 ಐಕಗಳು ಐಕಲ್ ಸೇರ್ಕೊಂಡಮ್ಮ ಸಾರ್, ನಾವು IAS IPS ಎಕ್ಸಾಮ್ ಬರಿಬೇಕು ಅಂತಾಮಿ, ನೀವು ನಮ್ಗೆ ಹೆಂಗೆ ಬರಿಬೇಕು ಅಂತ ಹೇಳ್ರಿ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗಿ 3 ಗಂಟೆ ತಗಲಾಕಣ್ಣ, 3 ಗಂಟೆ ಸತತವಾಗಿ ಭಾಷಣ ಮಾಡಿದ್ಮೇಲೆ, ಅವ್ರಿಗೆ ಪಾಠ ಹೇಳ್ಕೊಟ್ಮೇಲೆ ಉಂಡ್ಬಿಟ್ಟಮ್ಮ ದಳದಿದ್ ಬಾ ಸರಿಯ ಬಲಿ ಕಣ್ಪ. ಈಗ ಎತ್ತಿ ನಿಂತಂತೆ ಹೇಳ್ತೀನಿ. ಆಮೇಲೆ ನೀವು 2 ದಿನಗಂಟ ಇಲ್ಲಿ ನಮ್ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಬಂದ್ಬಿಟ್ಟಮ್ಮ ನಿಮ್ಗೆ ತಮ್ಮ ಪ್ರವಚನಗಳನ್ನ ಹೇಳವ್ರೆ, ತಮ್ಮ ಬುದ್ಧಿ ಮಾತು ಹೇಳವ್ರೆ, ಅವ್ರ ಮುಂದೆ ನಾವ್ ಏನಪ್ಪ ಹೊಸದ್ ಹೇಳುಮ. ಈಗ ಸಿದ್ದರಾಮಯ್ಯನವರು, ಜಿ ಸಿದ್ದರಾಮಯ್ಯನವರು ನಮ್ಮ ಕನ್ನಡ ನಾಡಿನ ಅತ್ಯಂತ ದೊಡ್ಡ ಸಾಹಿತಿಗಳಲ್ಲಿ ಮೊದಲನೇ ಲೈನ್ ಅಲ್ಲಿ ಬರ್ತಾರೆ. ಅವರು ಇವತ್ತು ನಮ್ಮ ಊರಿಗೆ ಬಂದವರು ಅಂದ್ರೆ ಸಹ ನಮ್ಗೆ ಭಾರಿ ಖುಷಿ ಆಗಿದೆ. ನಾನು ಹೇಳ್ತೀನಿ, ಜಿ ಸಿದ್ದರಾಮಯ್ಯವರಿಗೂ ನಮ್ಗೆ ಒಂದು ಗೆಳೆತನ ಅಥವಾ ಶಿಷ್ಯ ವೃತ್ತಿ ಬಹಳ ವರ್ಷದಿಂದ ನಡೀತದೆ. ನಾನೊಂದು ಪುಸ್ತಕ ಬಿಡುಗಡೆಗೆ ಅವ್ರನ್ನ ಕರೆಯಕ್ಕೆ ಹೋಗಿದ್ನೆ, ಹುಡುಕಾಟ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡೋಕೆ. ಅವಾಗ ಅವರು ಕನ್ನಡ ಸಾಹಿತ್ಯ ಏನೋ ಅಕಾಡೆಮಿ ಅಧ್ಯಕ್ಷರಾಗಿದ್ರು. ಅವಾಗ ಏನಂದ್ರು ಅಂದ್ರೆ, ಜೋ ನೀ ಕತೆ ಬರ್ದಿದ್ಯಾ, ನಾ ಕತೆನ ಬರ್ದನಾ,
ಕತೆ ಓದಿ ಅದ್ರ ಬಗ್ಗೆ ಹೇಳಿದ. ನಾನು ಕವಿತೆಗಳನ್ನ ಜಾಸ್ತಿ ಓದ್ತೀನಿ, ನೀನು ಒಂದು ಕವಿತೆ ಬರೆದಾಗ ನನ್ ಕರೀನ ಗ್ಯಾರಂಟಿ ಬರ್ತೀನಿ ಅಂತಂದ್ರು. ನಾ ಹಂಗೆ ಸಾಧ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಒಂದು ಕವಿತೆ ಪುಸ್ತಕ ಬರೀತೀನಿ, ಬಿಡುಗಡೆ ಮಾಡ್ತೀನಿ, ಅವಾಗ ನಿಮ್ಮನ್ನ ಕರಿತೀನಿ, ನೀವು ಬರ್ಬೇಕು ಸರ್. ಆಯ್ತಾ? ನಾನೇನು ಹೊಸತು ತೋರಲಿ ನಿನಗೆ ನಿನ್ನ ಹೊಸ ಕಣ್ಣುಗಳಿರುವಾಗ, ನಾನೇನು ನೋಟವ ನೋಡಿಸಲಿ ನಿನಗೆ ನಿನ್ನ ನೋಟ ಸರಿ ಇರುವಾಗ, ನಾನೇನು ನಿನಗೆ ಹೊಸತು ಕಲಿಸಲಿ ನಮ್ಮ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಕಲಿಸ್ಬಿಟ್ಟಿರುವಾಗ, ನಾನೇನು ನಿಮಗೆ ಹೊಸದ ತಿಳಿ ಹೇಳಲಿ ನಮ್ಮ ದೊಡ್ಡ ದೊಡ್ಡ ಸಾಹಿತಿಗಳು ಎಲ್ಲ ದೊಡ್ಡವರು ತಿಳಿದವರು ಇಲ್ಲಿ ನಿಮಗೆ ತಿಳಿ ಮನವನ್ನ ತುಂಬಿರುವಾಗ. ದಟ್ ಇಸ್ ವಾಟ್ ಐ ಜಸ್ಟ್ ವಾಂಟೆಡ್ ಟು ಸೇ. ಆಮೇಲೆ ನಮ್ಮ ಮಳವಳ್ಳಿ ಜನ ಇತ್ತೀಚೆಗೆ ಒಂದು ಇತರ ನಾಟಕ ಕರ್ತಾವ ಕಲ್ಕೊಂಡವ್ರೆ, ಕಲೀನಿಲ್ಲ ಅಂತ ನಾವು ಹೇಳಕ್ಕಾಗೋದಿಲ್ಲ, ಕಲೀನಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಆದ್ರೂ ನಮ್ಮ ಮಳವಳ್ಳಿ ಜನ ಬೇರೆ ಊರಿನವ್ರಿಗೆ ಬೇರೆ ದೇಶದವ್ರಿಗೆ ಕಂಪೇರ್ ಮಾಡಿದ್ರೆ ಈಗಲೂ ಮುಗ್ಧರು. ಈಗಲೂ ನಮ್ಮ ಮಳವಳ್ಳಿ ಜನ, ನಾನು ನಿಮ್ಗೆ ಹೇಳ್ತೀನಿ, ಅಪ್ಪಟ ಮಳವಳ್ಳಿ ಜನ, ಹಳ್ಳಿಲಿರೋರು ಜಾಸ್ತಿ ಟಿವಿ ನೋಡ್ದೇನೆ ಇರೋರು, ಯಾರ ಪಿಕ್ಚರ್ ನೋಡ್ದೇನೆ ಇರೋರು, ಯಾರೋ ನಿಮ್ ಕಣ್ಣು ಮುಂದೆ ಬಂದ್ರೆ ಅವ್ರು ಏನ್ ಮಾತಾಡ್ತಾರೆ ಅಂತ ನಿಮ್ಗೆ ಅರ್ಥ ಮಾಡ್ಕೋಕಾಗೋದಿಲ್ಲ. ಅಷ್ಟು ಅಪ್ಪಟ ಮಳವಳ್ಳಿ ಭಾಷೆ ಅಥವಾ ಮಾಡುವ ಭಾಷೆಯಲ್ಲಿ ಮಾತಾಡ್ತಾರೆ. ನಾನು ಏನಪ್ಪ ಹೇಳಬೇಕು ಅಂದ್ರೆ ಈ ಒಂದೆರಡು ಮಾತುಗಳು ಹೇಳಿದ ಮಾತು ಮುಗಿಸ್ತೀನಿ. ಬಹಳ ಬಹಳ ನಮ್ಮ ಸಾಹಿತಿಗಳು ನಮ್ಮ ಕನ್ನಡ ಸಾಹಿತ್ಯ, ನಮ್ಮ ಕನ್ನಡ ಭಾಷೆ ಒಂದು 2500 ವರ್ಷ ಹಳೆದಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾನು ನಮ್ಮ ಕನ್ನಡ ಭಾಷೆ, ನಮ್ಮ ಮಳವಳ್ಳಿ ಜನರು ಏನ್ ಮಾತಾಡ್ತಾರಲ್ಲ, ಏನ್ ಜ ಯಾಕ ಜ ಬಜ ಹೋಗ್ ಜ ಬಮ್ಮಿ ಹೋಗಮ್ಮಿ ಅಂತ ಹೇಳ್ತಾರಲ್ಲ, ಈ ರೂಪದಲ್ಲಿ 10,000 ವರ್ಷ ಹಳೆಯ ಕನ್ನಡ ಭಾಷೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೋರಾಗಿ. ಯಾಕೆ ಯಾಕೆ ಅನ್ನೋದ ನಾನು ಇನ್ನೊಂದು ನಿಮಿಷ ಹೇಳ್ಬಿಟ್ಟಮ್ಮ ನನ್ನ ಮಾತು ಮುಗಿಸ್ತೀನಿ. ಇದು ಮಳವಳ್ಳಿ, ಮಾಳವರ ಹಳ್ಳಿ. ಇಂಡಸ್ ಸಿವಿಲೈಸೇಷನ್ ಬೆಳೀತಲ್ಲ ಆ ಏರಿಯಾಕ್ಕೆ ಪಂಜಾಬ್ ಅಲ್ಲಿ ಇದೆಯಲ್ಲ ಅದಕ್ಕೆ ಮಾಳವ ಅಂತ ಹೇಳ್ತಾರೆ. ಗುಜರಾತ್, ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಪಾಕಿಸ್ತಾನದ ಪಂಜಾಬ್, ಆ ಯಾವ್ಯಾವ ಭಾಗಗಳಲ್ಲಿ ಇಂಡಸ್ ಸಿವಿಲೈಸೇಷನ್ ಕುರುಹುಗಳು ಹಳ್ಳಿಗಳು ಸಿಕ್ಕಿದವೆ ಆ ಎಲ್ಲ ಏರಿಯಾಕ್ಕೂ ಈಗಲೂ ಮಾಳವ ಅಂತ ಕರೀತಾರೆ. ಆ ಮಾಳವ ಜನರನ್ನ ಅಥವಾ ಇಂಡಸ್ ಸಿವಿಲೈಸೇಷನ್ ಜನರನ್ನ ಇರಾಕ್ ದೇಶದಲ್ಲಿ 6,000 ವರ್ಷಗಳ ಹಿಂದೆ ಸಿವಿಲೈಸೇಷನ್ ಅನ್ನ ಮಾಡ್ತಾ ಇದ್ದಂತ ನಡೆಸ್ತಾ ಇದ್ದಂತ ಹುಟ್ಟು ಹಾಕದಂತ ಸುಮೇರಿಯನ್ನರು ಅವರಿಗೆ ಮೆಳುಹಾಗಳು ಅಂತ ಕರೀತಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಸುಮೇರಿಯನ್ ಎಕ್ಸ್ಪರ್ಟ್ಗಳು ಆ ಮೆಳುಹ ಅನ್ನುವಂತ ಪದ ಮಾಳವ ಜನರಿಗೆ ಸಂಬಂಧಪಟ್ಟದ್ದು ಅಥವಾ ಇಂಡಸ್ ಸಿವಿಲೈಸೇಷನ್ ಜನರಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಆ ಸುಮೇರಿಯನ್ ಜನರು ಕೂಡ ತಾವು ತಾವೇ ಮಾತಾಡುವಾಗ ಏನ್ ಜ ಯಾಕ ಜ ಅಂತ ಕರ್ಕತ್ತಿದ್ರು, ಏನ್ ಜ ಯಾಕ ಜ ಅಂತ ಮಾತಾಡ್ತಾ ಇದ್ರು. ಏನ್ ಜ ಅಂತಂದ್ರೆ ತನಕಿಂತ ವಯಸ್ಸಲ್ಲಿ ಚಿಕ್ಕವನಿಗೆ, ಸೊಸೈಟಿಲಿ ತನಕಿಂತ ಸ್ಟೇಟಸ್ ಅಲ್ಲಿ ಚಿಕ್ಕವನಿಗೆ ಏನ್ ಜ ಅಂತಾರೆ. ಜೋ ಏನ್ ಜ ಅಂತಂದ್ರೆ ಸ್ಟೇಟಸ್ ಅಲ್ಲಿ ದೊಡ್ಡವನಿಗೆ, ವಯಸ್ಸಾದವನಿಗೆ ಜೋ ಏನ್ ಜ ಅಂತಾರೆ. ಆದ್ರೆ ಇವತ್ತು ಇವತ್ತು ನಮ್ಮ ಮಳವಳ್ಳಿಯಲ್ಲಿ ಯಾರಾದ ಏನ್ ಜ ಅಂತಂದ್ಬಿಟ್ರೆ ಜೋ ಏನ್ ಜ ಐ ಲೈಕ್ ಜೋ ಏನ್ ಜ ಅಂದ್ಬಿಟ್ಟ ಅಂತಾರೆ. ನಾನು ಹಿಂಗ ಹೇಳ್ತೀನಿ, ಸುಮೇರಿಯನ್ ಭಾಷೆಯಲ್ಲಿ ಮೀ ಅಂದ್ರೆ ಹೆಂಗಸು, ಸಾ ಅಂದ್ರೆ ದೊರೆ, ಚಾ ಅಂದ್ರೆ ದೊರೆ. ಅದೇ ರೀತಿ ನಾವು ಮುಂದಕ್ಕೆ ಬಂದ್ರೆ ಚಾಮಿ ಅನ್ನುವಂತ ಪದ ನಮ್ ಜನರಲ್ಲಿ ಹೆಸರಿತ್ತು. ಚಾಮಿ ಚಾಮಿ ಅಂತಂದ್ರೆ ದೊರೆ ಹೆಂಗಸು ಅಥವಾ ರಾಣಿ ಅಂತ ಅರ್ಥ. ಇವತ್ತು ನಮ್ ಜನರು ಯಾರು ಚಾಮಿ ಅಂತ ಹೆಸರು ಹೇಳ್ತಾ ಇಲ್ಲ ಮಕ್ಕಳಿಗೆ. ಚಾಮ ಅಂತಂದ್ರೆ ಚಾ ಅಂದ್ರೆ ದೊರೆ, ಮಾ ಅಂದ್ರೆ ದೊಡ್ಡ, ಚಾಮ ಅಂದ್ರೆ ದೊಡ್ಡ ದೊರೆ ಅಂತ ಅರ್ಥ. ನಮ್ಮ ಮೈಸೂರು ದೊರೆಗಳೆಲ್ಲ ತಮ್ಮ ಹೆಸರನ್ನ ಚಾಮರಾಜ ಚಾಮರಸ ಅಂತ ಹೆಸರಿಟ್ಕೋತಾ ಇದ್ರು. ಈಗ ನಮ್ಮ ಮೈಸೂರಿಗೆ ನಾವು ಚಾಮ ಅಂತ ಇಟ್ರೆ ಯಾರೋ ಇನ್ನು ಒಲೆರಮ್ಮ ಅದಕ್ಕೆ ಹೆಸರಿಟ್ಕೋತಾರೆ. ನಾ ಯಾಕೆ ಮಾತಾಡ್ತಾನೆ ಅಂದ್ರೆ ನಾವು ಮಾತಾಡು ಭಾಷೆಯ, ನಮ್ಮ ಮಾತಾಡು ಆಡು ನುಡಿಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸ್ಕೂಲ್ಗಳಲ್ಲಿ, ನಮ್ಮ ಕಾಲೇಜ್ಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಯೂನಿವರ್ಸಿಟಿಗಳಲ್ಲಿ ನಮ್ಮ ಭಾಷೆಯ ಕೊಂದಾಕ್ಬಿಟ್ಟವ್ರೆ. ಏ ಅದ್ಯಾಕೆ ಜನ ಮಾತಾಡಿ, ಯಾರು ನಾಲ್ಕು ಜನ ನೋಡಿದ್ರೆ ನಿಮಗೆ ಮರ್ಯಾದೆ ಕೊಟ್ಟಜ, ಚೆನ್ನಾಗಿ ಮಾತಾಡ್ದ, ಪುಸ್ತಕದಲ್ಲಿ ಬರ್ದಂಗೆ ಮಾತಾಡ್ದ ಅಂತೇಳಿ ಇವತ್ತು ಹೆಚ್ಚಾನ್ ಹೆಚ್ಚು ನಮ್ಮ ಎಲ್ಲ ಸಾಹಿತಿಗಳು
ಕೈ ಕುಲುಕ್ತೀನಿ ಆಮೇಲೆ. ನಮ್ಮ ಸಾಹಿತಿಗಳು ಏನ್ ಮಾಡ್ಬಿಟ್ಟವ್ರೆ ಅಂದ್ರೆ, ಏನ್ ಮಾಡ್ಬಿಟ್ಟವ್ರೆ ಅಂದ್ರೆ, ಆಡು ನುಡಿಯನ್ನ ಇಂಚಿಂಚು ಅದನ್ನ ಮುಚ್ಚಾಕ್ತಾ ಇದ್ದಾರೆ. ಈಗ ನಾವು ನಮ್ಮ ನಮ್ಮ ತಾತ ಮುತ್ತಾತ ಅವ್ರ ಹೆಸರುಗಳು ಬಕ್ಕಪ್ಪ, ಕಟಗಯ್ಯ ಅಂತ ಹೆಸರುಗಳು, ಇನ್ನೂ ಎಷ್ಟೋ ಹೆಸರುಗಳು ಅವೆಲ್ಲ ಹೇಳ್ತಾ ಹೋಗೋದು ಬೇಡ. ಎಷ್ಟು ಜನ ಕಟಗಯ್ಯ ಅಂತ ಹೆಸರಿಟ್ಕೋತಾರೆ, ಬಕ್ಕಪ್ಪ ಅಂತ ಹೆಸರಿಟ್ಕೋತಾರೆ, ಆ ಬೋರೇಗೌಡ ಅಂತ ಹೆಸರಿಟ್ಕೊಳ್ತಾರೆ, ಮಾರಯ್ಯ ಅಂತ ಹೆಸರಿಟ್ಕೋತಾರೆ, ಆ ಮರ್ಮಾರಯ್ಯ ಅಂತ ಹೆಸರಿಟ್ಕೊಳ್ತಾರೆ. ಇಲ್ಲ, ನಾನು ನಿಮ್ಗೆ ಹೇಳ್ತೀನಿ, ನಾವು ನಮ್ಮ ಆಡು ನುಡಿಯನ್ನ ಇಂಚಿಂಚಾಗಿ ಕಣ್ಮರೆ ಮಾಡುವುದರ ಜೊತೆಯಲ್ಲಿ ನಾವು ಒಂದು ದೊಡ್ಡ ಸಂಸ್ಕೃತಿಯನ್ನ, ಬಟ್ ನಮ್ಮ ಕನ್ನಡಕ್ಕೆ ಒದಗಬಹುದಾದಂತ ದೊಡ್ಡ ಇತಿಹಾಸದ ಕುರುಹುಗಳನ್ನ ನಾವೇ ಕೈಯಾರ ನಾಶ ಮಾಡ್ತಾ ಇದ್ದೀವಿ. ಜೋರಾಗಿ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾವು ಎಷ್ಟು ಸಾಧ್ಯ ಅಷ್ಟು ನಮ್ಮ ಆಡು ನುಡಿನ, ನಾನೇನು ಬಹಳ ಚೆನ್ನಾಗಿ ಮಾಳವ ಭಾಷೆನ ಮಾತಾಡ್ತೀನಿ ಅಂತ ಅನ್ನೋದಿಲ್ಲ, ನಮ್ಮ ಮಳವಳ್ಳಿ ಭಾಷೆ ಮಾಳವ ಭಾಷೆ ಆಡ್ತೀನಿ ಅಂತ ಅನ್ನೋದಿಲ್ಲ, ಆದ್ರೂ ಎಷ್ಟು ಸಾಧ್ಯ ಅಷ್ಟು ಎಲ್ಲೆಲ್ಲಿ ಹೋದಾಗ ಯಾರ್ಯಾರ ಮುಂದೆ ಆಡ್ಕೋಕೆ ಈ ಮಾತು ಆಡೋಕೆ ಸಾಧ್ಯ ಆಡ್ತೀನಿ. ಯಾಕೆ ಆಡ್ತೀನಿ ಅಂದ್ರೆ ಇಷ್ಟೇ ಉದ್ದೇಶ. ಅರೆ ದೊರೆನೇ ಈ ಮಳವಳ್ಳಿ ಭಾಷೆನ ಮಾತಾಡ್ತಾರೆ ಅಂದ್ರೆ ನಮ್ದೇ ಜ ನಾವು ಆಡ್ಬೇಕಾಗ ಅಂತಾರೆ ನಮ್ ಜನ. ಯು ಅಂಡರ್ಸ್ಟ್ಯಾಂಡ್? ಏ ಓದ್ದವ್ರು ಆ ಮಾತು ಮಾತಾಡೋದಿಲ್ಲ ಕಜ, ಅದಕ್ಕೆ ನಾವು ಆ ಮಾತು ನಿಲ್ಲಿಸ್ಬೇಕು ಕಜ ಅಂತ ಅವ್ರ ಮನ್ಸಿಗೆ ಬರಬಾರ್ದು. ನಾನು ನಮ್ಮ ಸನ್ಮಾನ್ಯ ಶ್ರೀ ಜಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಅವ್ರ ಚೇಂಬರ್ಗೆ ಹೋಗಿ ಮೀಟ್ ಮಾಡಿದ್ನಿ. ಸಾ ಏನ್ ಸಾರ್, ನೀವು ಕನ್ನಡ ಪ್ರಾಧಿಕಾರ ಏನೋ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀರಿ, ಎಲ್ಲೋಯ್ತಾ ಇದ್ರು ಬರೀ ಸಂಸ್ಕೃತದ ಪದಗಳು ಕಾಣ್ತವೆ, ನಮ್ಮ ಕನ್ನಡವನ್ನ ಹಾಳು ಮಾಡ್ತಾ ಇರುವಂತ ಬೇರೆ ಬೇರೆ ಭಾಷೆಯ ಪದಗಳು ಕಾಣ್ತವೆ, ನೀವ್ ಯಾಕೆ ಸಾರ್ ನಮ್ಗೆ ನಮ್ಮ ಅಪ್ಪಟ ಕನ್ನಡ ಪದಗಳನ್ನ ಹುಡುಕಿ ಹುಡುಕಿ ಅವಕ್ಕೆ ಬದಲಾವಣೆ ಮಾಡಬಾರ್ದು ಅಂತಂದ್ರು. ಅವ್ರು ಹೇಳು ಮಾತು ಸರಿಯೇ. ಏನಂದ್ರು ನನ್ಗೆ ಅಂದ್ರೆ, ನೋಡಪ್ಪ, ನಮ್ ಕನ್ನಡ ಬೇರೆ ಬೇರೆ ಭಾಷೆಯ ಪದಗಳನ್ನ ಬೆಳ್ಕೊಂಡ್ಬಿಟ್ಟಮ್ಮ ಶ್ರೀಮಂತ ಆಗ್ಬಿಟ್ಟದೆ, ಆಗ್ಲಿ ಬಿಡು ಬರ್ಲಿ ಬಿಡು ಅಂತಂದ್ರು. ಅದು ಒಪ್ಕೋತೀನಿ, ಆದ್ರೆ ಅದ್ರ ಜೊತೆಲಿ ಏನಾಯ್ತಾ ಇದೆ ಅಂದ್ರೆ, ನಮ್ಮ ಆಡು ನುಡಿ ಕಣ್ಮರೆ ಆದಂಗೆ, ಆಡು ನುಡಿಯಲ್ಲಿದ್ದಂತಹ ಜಾನಪದ ಕಣ್ಮರೆ ಆಯ್ತಾ ಇದೆ. ಈಗ ಎಷ್ಟು ಜನ ಏನೋ ಆಡು ನುಡಿಯಲ್ಲಿ ಪದ್ಯ ಬರೆದರು, ಎಷ್ಟು ಜನ ಆಡು ನುಡಿಯಲ್ಲಿ ನಮ್ಮ ದೇವನೂರ್ ಮಾದೇವ ಅವ್ರಂಗೆ ಕಥೆಗಳನ್ನ ಬರೆದರು, ಬಹಳ ಕಡಿಮೆ ಜನ. ನೋಡಿ, ನಮ್ಮ ಇವರು ಸಿದ್ದರಾಮಯ್ಯ ಅವ್ರು ಮಾತಾಡುವಾಗ ನೋಡಿ, ನಾನು ಕೇಳಿಸ್ಕೊತಾ ಇದ್ದೀನಿ ನಾನು, ವೃದ್ಧ ಅಂದ್ರು. ಅಯ್ಯೋ ಮುದುಕ ಅಂದಿದ್ರೆ ತಪ್ಪಾಗಿ ಹೋಗುದು. ಯು ಅಂಡರ್ಸ್ಟ್ಯಾಂಡ್? ನಾನು ಅದಕ್ಕೆ ಹೇಳ್ತೀನಿ, ನಮ್ ಜನ ವಿಧವೆ ಅಂತ ಅನ್ನೋದಿಲ್ಲ, ಗಾಡಿ ಸತ್ ಮುಂಡೆ ಅಂದೇ ಕರೀತಾರೆ. ಏನ್ ತಪ್ಪು, ಏನು 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 ಏನ್ ಮಿಸ್ಟೇಕ್ ಆದದ್ದು? ಏನು ಮಿಸ್ಟೇಕ್ ಆಗುದಿಲ್ಲ. ಆ ಉಚ್ಚ ನ್ಯಾಯಾಲಯ ಅಂತ ಕರೀತಾರೆ, ನಾವು ಒಂದೊಂದ್ಸಾರಿ ಡೌಟ್ ಬಂದ್ಬಿಡುತ್ತೆ, ನಾವು ಯಾವ ಯಾವ್ದು ಹೋಗ್ಬೇಕೋ ಬೇಡ ಹೋಗ್ಬೇಕೋ ಬೇಡ ಅಂತ. ಯು ಅಂಡರ್ಸ್ಟ್ಯಾಂಡ್? ನಾ ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ದೊಡ್ಡ ಕಟ್ಟೆ ಚಿಕ್ಕ ಕಟ್ಟೆ ಅಂದ್ರೆ ಏನಪ್ಪ ತಪ್ಪು? ಕಟ್ಟೆ ಅಂತಂದ್ರೆ ಕೋರ್ಟು, ಯಾವ ಕಟ್ಟೆ ಮನೆಯವರು ಕಜ ಅಂತಂದ್ರೆ ಪಂಚಾಯತಿಲಿ ನ್ಯಾಯ ಹೇಳುವ ರಟ್ಟಿಗೆ ಕಟ್ಟೆ ಮನೆ ಅಂತ ಕರಿತಿದ್ರು. ಆಮೇಲೆ ನಾನು ನಿಮ್ಗೆ ಸುಮ್ಮನೆ ಹೇಳ್ತೀನಿ, ಇವತ್ತು ಕನ್ನಡ ನಾಡಿನಲ್ಲಿ ನಮ್ಮಟ್ಟಿಗೆ ನಾವು ಹೋಯ್ತೀನಿ ಅಂತಂದ್ರೆ ನೀವ್ ಯಾರೋ ಬಹಳ ಲೋ ಕ್ವಾಲಿಟಿ ಮನುಷ್ಯ ಅಂತ ಅಂತಿದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಮನೆಯಲ್ಲಿ ದೊಡ್ಡಟ್ಟಿ ನಮ್ದು, ಮನೆ ಅಂದ್ರೆ ನಮ್ಮ ಭಾಷೆಯಲ್ಲಿ ರೂಮು, ಮಳವಳ್ಳಿ ಭಾಷೆಯಲ್ಲಿ ರೂಮು. ಏ ಹೊಸ್ದ ಮದುವೆ ಆಗ ರೇಖಜ ಅವ್ರಿಗೆ ಕಿರ್ಮನೆ ಬಿಟ್ಕೊಡ್ಬಿಡಿ ಅಂತ. ಕಿರ್ಮನೆ ಅಂತಂದ್ರೆ ಒಂದು ಸ್ಮಾಲ್ ರೂಮ್ ಫಾರ್ ನ್ಯೂಲಿ ವೆಡ್ ಕಪಲ್. ಯು ಅಂಡರ್ಸ್ಟ್ಯಾಂಡ್? ದೇವ್ರ ಮನೆ ಅಂದ್ರೆ ದೇವ್ರ ಪೂಜೆ ಮಾಡೋದಕ್ಕಿದ್ದಂತ ರೂಮು, ಅಡಿಗೆ ಮನೆ ಅಂತಂದ್ರೆ ಅಡಿಗೆ ಮಾಡ್ತಾ ಇದ್ದಂತ ರೂಮು, ನೀರ್ ಮನೆ ಅಂದ್ರೆ ಸ್ನಾನ ಮಾಡುವಂತ ರೂಮು. ನೀವು ಯಾವ್ದೇ ಏರ್ಪೋರ್ಟ್ ಹೋಗಿ, ಯಾವ್ದೇ ರೈಲ್ವೆ ಸ್ಟೇಷನ್ ಹೋಗಿ, ಯಾವ್ದೇ ಬಸ್ ಸ್ಟ್ಯಾಂಡ್ ಹೋಗಿ, ಎಲ್ಲಾರ ನೀವು ನೀರ್ ಮನೆ ಕಂಡಿರಾ? ನೀವು ಟಾಯ್ಲೆಟ್ ಕಾಣ್ತೀರಿ, ಶೌಚಾಲಯ ಕಾಣ್ತೀರಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಎಸ್ ಎಲ್ ಸಿ ಇದ್ದಾಗ ಪಿ ಯು ಸಿ ಇದ್ದಾಗ ಶೌಚಾಲಯ ಅಂದ್ರೆ ಏನು ಅಂತ ಬಹಳ ತಲೆ ಕೆಡಿಸ್ಕೊಂಡವ್ನಿ. ಆಮೇಲೆ ನಮ್ಮ ಅಪ್ಪ ಹೇಳ್ದ, ಅದು ನೀರ್ ಮನೆ ಕನ್ನಡ ಹೋಗ್ಬಿಟ್ಟು ಬರೋಗ ಅಂತ. ಯು ಅಂಡರ್ಸ್ಟ್ಯಾಂಡ್? ನಾವು
ನಾವು ನಾವಿಯೇ ಯಾಕಪ್ಪ ಕೈಯಾರ ನಮ್ಮ ಭಾಷೆಯ ನಾಲ್ಕೆಯಿಂದ ಕಿತ್ತಾಕ್ಬೇಕು? ನಮ್ಮ ಐಕ್ಲೆಲ್ಲ ಅವ್ರು ಒಂದೇ ಕ್ಲಾಸ್ನಿಂದ ಎಸ್ ಎಲ್ ಸಿ ಗಂಟ ಪ್ರತಿ ವರ್ಷನೂ ಐದೈದು ಪಾಠಗಳು ಮಳವಳ್ಳಿಯವ್ರಿಗೆ ಐದು ಪಾಠವ ಮಳವಳ್ಳಿ ಭಾಷೆಯಲ್ಲಿ ಮಾಡಿದ್ರಿ, ತೀರ್ಥಹಳ್ಳಿಯವ್ರಿಗೆ ಜೋರಾಗಿ ತೀರ್ಥಹಳ್ಳಿ ಭಾಷೆಯಲ್ಲಿ ಐದು ಐದು ಪಾಠಗಳನ್ನ ಮಾಡಿದ್ರಿ ವರ್ಷ ವರ್ಷ ಕನ್ನಡ ಪಾಠ. ನಾವೇನು ಇಂಗ್ಲಿಷ್ ಪಾಠದಲ್ಲಿ ಮಳವಳ್ಳಿ ಭಾಷೆ ತುರುಕ್ರಿ ಅಂತ ಹೇಳಿ ಬಾ, ಕನ್ನಡದಲ್ಲಿ ಮಳವಳ್ಳಿ ಮಾಡಿದ್ರಿ ಅಂತ ಹೇಳ್ತಾವೆ ಅಷ್ಟೇ. ಹಂಗೆ ಧಾರವಾಡದ ಕಡೆಯವ್ರಿಗೆ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಕನ್ನಡ ಓದುವ ಐಕ್ಳಿಗೆ ಐದೈದು ಪಾಠಗಳನ್ನ ಕನ್ನಡದಲ್ಲಿ ಬರೀಲಿ ಪಾಠಗಳನ್ನ. ಈಗ ನಮ್ಮ ಎಷ್ಟೋ ಜನ ಇಲ್ಲಿ ಕುಂತಿರೋ ಸಾಹಿತಿಗಳಲ್ಲಿ ನನಗೆ ಗೊತ್ತದೆ, ಅವ್ರ ಪುಸ್ತಕಗಳನ್ನ ನನಗೆ ಇಕ್ಕವ್ರೆ. ಆ ಪುಸ್ತಕದಲ್ಲಿ ನಮ್ಮ ಮಳವಳ್ಳಿ ಭಾಷೆಯಲ್ಲಿ ಬರೆದವ್ರೆ, ನಮ್ಮ ಮಂಡ್ಯ ಭಾಷೆಯಲ್ಲಿ ಬರೆದವ್ರೆ. ಈಗ ನೀವು ಟಿ ವಿ ನೋಡುವಾಗ ಅಮ್ಮ ರಂಗೇಗೌಡ ನೋಡಿ ಬಂದು ಮಾತಾಡ್ತಿದ್ರೆ ಎಷ್ಟು ನೀವು ಖುಷಿ ಆಯ್ತಿದ್ರು, ಮಮ್ಮಿ ನಂಗೆ ಒಡೆದ್ಬಿಟ್ರು ಕನ್ ಮಮ್ಮಿ ಅನ್ನೋ ಸೀರಿಯಲ್ ಎಷ್ಟು ಜನ ನೋಡುತ್ತಾ ಇದ್ರಿ. ಅದೇ ಧಾರವಾಡದ ಸೀರಿಯಲ್ ಬಂದ್ರೆ ಎಷ್ಟು ಜನ ನೀವು ನೋಡ್ತಾ ಇದ್ರಿ. ಹಂಗೆ ನಮ್ಮ ಪಾಠದಲ್ಲಿ ಯಾಕಪ್ಪ ನಮ್ಮ ಭಾಷೆ ಬೇಡ? ಇವಾಗ ಹೆಚ್ಚಾನ್ ಹೆಚ್ಚು ನಮ್ಮ ಕನ್ನಡ ನಾಡಿನ ಚಲನಚಿತ್ರಗಳು ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟವೆ. ಹೆಚ್ಚಾನ್ ಹೆಚ್ಚು ಇವತ್ತು ಒಳ್ಳೊಳ್ಳೆ ಸೂಪರ್ ಹಿಟ್ ಹಾಡುಗಳೆಲ್ಲ ನಮ್ಮ ಆಡು ನುಡಿಗಳಲ್ಲೇ ಅವೆ. ನಮ್ದು ಧಾರವಾಡ ಜಾಸ್ತಿ ಮಾತು ಬೇಡ ಅಂತ ಒಬ್ಬ ಹೆಂಡಕ್ಕೆ ಒಂದು ಹುಡುಗಿ ಹೇಳಿದ್ರೆ ಅವನು ಹೇಳ್ತಾನೆ, ಯು ಅಂಡರ್ಸ್ಟ್ಯಾಂಡ್. ನಮ್ಮ ಮಳವಳ್ಳಿ ಭಾಷೆಯಲ್ಲಿ ಬರುವಂತ ಎಷ್ಟೋ ಸೂಪರ್ ಹಿಟ್ ಮೂವಿಗಳು ಹಾಡುಗಳು ಬಂದವೆ. ನಾ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ, ನಮ್ಮ ಜನ ದಯಮಾಡಿ ಈ ಹಾಡುಗಳನ್ನ ಕತೆಗಳನ್ನ ನಾಟಕಗಳನ್ನ ಮತ್ತೆ ನ್ಯೂಸ್ ಪೇಪರ್ಗಳನ್ನ ಅಟ್ಲೀಸ್ಟ್ ನಮ್ಮ ಮಳವಳ್ಳಿ ಭಾಷೆ ನ್ಯೂಸ್ ಪೇಪರ್ ನ್ಯೂಸ್ ದೂರದರ್ಶನದಲ್ಲೋ ಒಂದು ಯಾವುದೋ ಒಂದು ಟಿ ವಿ ಚಾನಲ್ ಅಲ್ಲಿ ವಾರಕ್ಕೊಂದ್ಸಾರಿ ಬರಲಿ, ಮಳವಳ್ಳಿ ಭಾಷೆಯಲ್ಲಿ ಬರಲಿ. ಈಗ ಹೈದರಾಬಾದಿ ಭಾಷೆ ಇದೆ, ಹೈದರಾಬಾದಿ ಉರ್ದು ಇದೆ, ಬಹಳ ಫನ್ನಿಯಾಗಿ ಬಹಳ ಚೆನ್ನಾಗಿ ಅನಿಸುತ್ತೆ. ಹೈದರಾಬಾದಿ ಭಾಷೆಯಲ್ಲಿ ಉರ್ದು ಚಾನಲ್ ಸ್ಟಾರ್ಟ್ ಆಗಿದೆ, ಹೈದರಾಬಾದಿ ಭಾಷೆಯಲ್ಲಿ ಮೂವಿಗಳು ಬರ್ತವೆ, ಅವು ಸೂಪರ್ ಹಿಟ್ ಆಯ್ತಾ ಇದಾವೆ. ಯು ಅಂಡರ್ಸ್ಟ್ಯಾಂಡ್? ಬೇಡ ಜಾಸ್ತಿ ಮಾತಾಡೋದು ಬೇಡ. ನಾನು ಒಂದು ನಾವು ಎಮ್ ಎಸ್ ಆಗ್ತೀವಲ್ಲ, ಎಮ್ ಎಮ್ ಎಸ್ ಕಂಟಿ ಕಟ್ತೀವಲ್ಲ, ಆ ಎಮ್ ಎದ ಒಂದು ಹಾಡು ಹೇಳ್ಬಿಟ್ಟಮ್ಮ ನನ್ನ ಮಾತು ಮುಗಿಸ್ಬಿಡ್ತೀನಿ. ಯಾಕಂದ್ರೆ ನಾನು ಸಣ್ಣ ವಯಸ್ಸಲ್ಲಿ ಎಮ್ ಎಮ್ ಎಸ್ ಇದ್ದೀನಿ. ಅದಕ್ಕೆ ಹೆಮ್ಮೆಯ ಎಮ್ಮೆಯ ಧರ್ಮಗೀತೆ, ಹೆಮ್ಮೆಯ ಎಮ್ಮೆಯ ಧರ್ಮಗೀತೆ. ನಾನು ತಲೆ ತಲೆ ಮಾರಿನಿಂದ ಪಡೆದ ನಮ್ಮಪ್ಪನ ನಮ್ಮ ತಾತನ ಆಚಾರಗಳ ನಮ್ಮವರ ವಿಚಾರಗಳ ದೊಡ್ಡ ಪಟ್ಟಿಯನ್ನು ನನ್ನ ತಲೆ ಮೇಲೆ ಹೊತ್ತುಕೊಂಡು ನಾನು ನನ್ನತನವ ಕಾಪಾಡುತ್ತೇನೆ, ನಮ್ಮ ಧರ್ಮವನ್ನು ಕಾಪಾಡುತ್ತೇನೆ. ಎಮ್ಮೆ ಹೇಳ್ತಾ ಹೋದೆ. ನನ್ನ ಎಂಜಲನ್ನು ನನ್ನದೇ ಗೊಂಡೆಯೊಂದಿಗೆ ಬೆರೆಸಿಕೊಂಡು ನಾಲಿಗೆಯಿಂದ ಚಪ್ಪರಿಸುತ್ತೇನೆ, ನನ್ನ ಸೆಗಣಿಯಲ್ಲಿ ಹುರುಳಾಡಿ ತಣಿಯುತ್ತೇನೆ, ನಮ್ಮವರ ಗಂಜಲದಲ್ಲಿ ತೇಲುತ್ತಾ ಮೀಯುತ್ತೇನೆ, ನಾನು ನನ್ನ ತನವ ಕಾಪಾಡುತ್ತೇನೆ, ನಮ್ಮ ಧರ್ಮವನ್ನು ಕಾಪಾಡುತ್ತೇನೆ, ನಮ್ಮ ಆಚಾರ ವಿಚಾರಗಳ ಉಳಿಸಿ ಬೆಳೆಸುತ್ತೇನೆ, ನಮ್ಮ ಆಚಾರ ವಿಚಾರಗಳ ಹೀಯಾಳಿಸುವವರ ತುಳಿದು ತುಳಿದು ನಮ್ಮ ಕೊಚ್ಚೆಯಲ್ಲಿಯೇ ತುರಕಿ ವಸಕ್ಕಾಕಿ ಇನ್ನೆಲ್ಲವಾಗಿಸುತ್ತೇನೆ, ನಾನು ನನ್ನ ತನವ ಕಾಪಾಡುತ್ತೇನೆ, ನಮ್ಮ ಧರ್ಮವನ್ನು ಕಾಪಾಡುತ್ತೇನೆ. ಮನಂ ಇವತ್ತಿನ ದಿವಸ ನಾವು ಧರ್ಮ ಕಾಪಾಡ್ತೀನಿ ಅಂತ ನಮ್ಮ ತಲೆ ಒಳಗಡೆ ಅಧರ್ಮವನ್ನು ತುಂಬ್ತಾವ್ರಲ್ಲ ಅಂತ ಎಮ್ಮೆಯ 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 ಧರ್ಮ ಗೀತೆ ಇದು. ಇವತ್ತು ನನಗೆ ಇಲ್ಲಿ ನಿಮ್ ಜೊತೆ ಮಾತಾಡೋಕೆ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿರುವಂತ ನೀವೆಲ್ಲರಿಗೂ, ನಮ್ಮ ಈ ಸಮ್ಮೇಳನದ ಆಯೋಜಕರಿಗೆ, ನಮ್ಮ ರವಿಕುಮಾರ್ ಅವರಿಗೆ, ನಮ್ಮ ನರೇಂದ್ರ ಸ್ವಾಮಿ ಅವರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ಸನ್ಮಾನ